ವೀಕ್ಷಕರೆ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಅಪ್ಡೇಟ್ಸ್. ತುಮಕೂರು ನಗರ ಪಾಲಿಕೆ ಆಯುಕ್ತರಾಗಿ ಐಎಎಸ್ ಅಧಿಕಾರಿ ಎಚ್ ವಿ ದರ್ಶನ್ ನೇಮಕವಾಗಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ದ ಐಎಎಸ್ ಅಧಿಕಾರಿ ಎಚ್ ವಿ ದರ್ಶನ್ ಅವರನ್ನು ಸರ್ಕಾರ ತುಮಕೂರು ನಗರ ಪಾಲಿಕೆ ಆಯುಕ್ತರಾಗಿ ವರ್ಗಾವಣೆ ಮಾಡಿದೆ. ಈಗಿನ ನಗರ ಪಾಲಿಕೆ ಆಯುಕ್ತ ಯೋಗಾನಂದ್ ಅವರನ್ನು ಸ್ಥಾನ ಕಾಯ್ದಿರಿಸಿ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಹರಳಕಟ್ಟೆ ಗ್ರಾಮದವರಾದ ದರ್ಶನ್ ಅವರು ಕನ್ನಡದಲ್ಲಿ ಐಎಎಸ್ ಬರೆದು ಆಯ್ಕೆಯಾಗಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಂತರ ಐಎಎಸ್ ಪ್ರಯತ್ನಿಸಿ ಸಫಲರಾಗಿದ್ದಾರೆ. ತುಮಕೂರಿನ ವಿದ್ಯಾನಗರದಲ್ಲಿ 3,60,00,000 ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಶಾಸಕ ಜ್ಯೋತಿ ಗಣೇಶ್ ರವರು ಚಾಲನೆ ನೀಡಿದರು. ವಿದ್ಯಾನಗರದ ವಿವೇಕಾನಂದ ಆಂಗ್ಲ ಶಾಲೆ ಬಳಿ ಹಾಗೂ ವಿಘ್ನೇಶ್ವರ್ ಕಂಫರ್ಟ್ ಸಿಂಭಾಗದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಶಾಸಕ ಜ್ಯೋತಿ ಗಣೇಶ್ ರವರು ಈ ಭಾಗದ ನಾಗರಿಕ ಸಮಿತಿ ಮುಖಂಡರುಗಳ ಸಮ್ಮುಖದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಸ್ಮಾರ್ಟ್ ಸಿಟಿ ರಸ್ತೆ ಮಾಡಿಕೊಟ್ಟಿದ್ದೀವಿ. ಏನೋ ನಾವು ಎಸ್ಐಟಿ ಮುಂದೆಯಿಂದ ಬಂದಿರುವಂತದ್ದು ಕೂಡ ಸ್ಮಾರ್ಟ್ ಸಿಟಿ ಗ್ರಾಂಟ್ ಅದು ಕೊಡಂಗೇ ಇರಲಿಲ್ಲ. ಆದರೂ ಕೂಡ ನಾವು ಬಿ ಎಚ್ ರೋಡಿಗೆ ಹೊಂದ್ಕೊಂಡಂಗೆ ಅಪ್ರೋಚ್ ರೋಡ್ ಅಂತೇಳಿ ಜಗನ್ಲಾಲ್ ಮುಂದೆ ಇದು ಹಾಕಿರೋವಂಥದ್ದು, ನಿಮ್ಮ ಮಹಾಮುಖ್ಯ ರಸ್ತೆ ಮಾಡಿರೋಂಥದ್ದು, ಸಾಕಷ್ಟು ಸ್ಮಾರ್ಟ್ ಸಿಟಿಯಿಂದನೂ ಕೂಡ ನಿಮ್ಮ ವಾರ್ಡ್ಗೆ ದುಡ್ಡನ್ನು ಕೊಟ್ಟಿದ್ದೀವಿ. ನೀವು ಎ ಬಿ ಡಿ ಏರಿಯಾ ಇಲ್ಲದಿದ್ರು ಕೂಡ ಆ ಬಿ ಎಚ್ ರೋಡ್ಗೆ ಏನು ನಾವು ದುಡ್ಡು ಹಾಕಿದ್ದೀವಿ, ಆ ಒಂದು ಅಪ್ರೋಚ್ ರೋಡ್ ಅಂತ ನಾವು ಯಾವುದೋ ನೆಪದಲ್ಲಿ ಸ್ಮಾರ್ಟ್ ಸಿಟಿ ದುಡ್ಡನ್ನು ಕೂಡ ನಿಮ್ಮ ವಾರ್ಡಿಗೆ ಕೊಟ್ಟಿದ್ವಿ, ಪಾರ್ಕಲ್ಲೂ ಕೂಡ ಕೊಟ್ಟಿದ್ವಿ. ಆದರೆ ದೊಡ್ಡ ಮೊತ್ತದ ಒಂದು ನಿಮ್ಮ ರಸ್ತೆ ಆಗೋದಕ್ಕೆ ಮುಖ್ಯವಾಗಿ ಇವತ್ತು 3,60,00,000 ರೂಪಾಯಿಗಳ ಒಂದು ಗ್ರ್ಯಾಂಡ್ ಕೊಟ್ಟಿದ್ದೀವಿ. ಸನ್ಮಾನ್ಯ ಕಾರ್ಪೊರೇಟ್ ಆದಂಥ ಶ್ರೀನಿವಾಸ್ ಅವರು, ನಾಗರಿಕ ಸಮಿತಿ ಅಧ್ಯಕ್ಷ ಆದಂಥ ನಮ್ಮ ಕುಮಾರಸ್ವಾಮಿ ಅಣ್ಣವರು, ದಯವಿಟ್ಟು ಮತ್ತು ಆಂಜನಾಬ್ ಸಾಹೇಬರು ಇವತ್ತು ಬಂದಿಲ್ಲ, ನಿನ್ನೆ ಮಾತಾಡಿದ್ದೆ ನಾನು, ಅವ್ರು ಊರಲ್ಲಿಲ್ಲ. ಆದ್ದರಿಂದ ದಯವಿಟ್ಟು ನೀವು ನಮ್ಮ ಮುಖಂಡಗಳು ಇರ್ತಾರೆ ಇಲ್ಲಿ, ಸದಾರಣ ಇರ್ಬೋದು, ನಮ್ಮ ಯೋಗಿ ಇರ್ಬೋದು, ರವಿಯವರು ಇರ್ಬೋದು, ಸೂರ್ಯವರು, ಎಲ್ಲರೂ ಕೂಡ ಸತೀಶ್ ಎಲ್ಲರೂ ಕೂಡ ದಯವಿಟ್ಟು ಗೊಂದಲ ಇಲ್ದಂಗೆ 15 ದಿವಸದಲ್ಲಿ ಕೆಲಸ ಮುಗಿಸ್ತಾರೆ. ನೀವು ಅದಾಗಲಿಲ್ಲ ಇದಾಗಲಿಲ್ಲ ಇದು ಮಾಡೋವರೆಗೂ ಅಂದರೆ ಇದನ್ನು ನಮ್ದೇನಿಲ್ಲ, ಯಾಕಂದರೆ ಇದು ಇಂಥ ರೋಡು ಅಂತ ನಾವೇನು ಬರೆದಿಲ್ಲ. ಎಲ್ಲಿಗೆ ಬೇಕಾದ್ರೂ ನಾವು ಹಾಕ್ಬೋದಾಗ್ತದೆ ನಿಮ್ಮ ವಾರ್ಡ್ನಲ್ಲಿ. ದಯವಿಟ್ಟು ಕೊಟ್ಟರೆ ಗ್ರ್ಯಾಂಟನ್ನು ಒಂದು ತಿಂಗಳಲ್ಲಿ ಇದು ಕೆಲಸ ಮುಗಿಸ್ಕೊಡ್ತಾರೆ. ಟೋಟಲಿ ಆಸ್ಫಾಲ್ಟಿಂಗೆ, ಇನ್ನೇನು ರೀಕನ್ಸ್ಟ್ರಕ್ಷನ್ನು ಡ್ಯಾಮೇಜ್ ಆಗಿದರೆ ಅದಕ್ಕೆ ವೆಟ್ ಮಿಕ್ಸ್ ಹಾಕಿ ಮಾಡಿ ಅದು ಕ್ಲೀನಾಗಿ ಡಾಂಬರೀಕರಣ ಮಾಡುವಂಥದ್ದು. ಅದರಿಂದ ದಯವಿಟ್ಟು ಜನಪ್ರತಿನಿಧಿಗಳು, ನಾಗರಿಕ ಸಮಿತಿಯವರು ತುರ್ತಾಗಿ ಗ್ರ್ಯಾಂಟನ್ನು ಉಪಯೋಗಿಸ್ಕೋಬೇಕು. ಒಂದು ತಿಂಗಳಲ್ಲಿ ಅವ್ರು ಕೆಲಸನೂ ಮುಗಿಸ್ಕೊಡ್ತಾರೆ. ನಿಮ್ಮ ಸಹಕಾರ ಹೆಚ್ಚಿನ ಅಗತ್ಯ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಗ್ರಾಂಟ್ ಅನ್ನ ಕೊಟ್ಟಂತ ಬಿಜೆಪಿ ಸರ್. ಉಪಮೇಯರ್ ನರಸಿಂಹಮೂರ್ತಿ, 22ನೇ ವಾರ್ಡಿನ ಸದಸ್ಯ ಶ್ರೀನಿವಾಸ್, ವಕೀಲ ಸುರೇಶ್, ಬಿಜೆಪಿ ಮುಖಂಡ ಟಿಆರ್ ಸದಾಶಿವಯ್ಯ, ಆಡಿಟರ್ ಆಂಚಿನಪ್ಪ, ಕುಮಾರಸ್ವಾಮಿ, ವಾಸುದೇವ್, ಯೋಗಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಕೋಡಿ ವೃತ್ತದ ಸೇತುವೆ ಮರು ನಿರ್ಮಾಣ ಕಾಮಗಾರಿ ಕೊನೆ ಹಂತದಲ್ಲಿದೆ. ಯುಗಾದಿ ಹಬ್ಬದ ನಂತರ ಈ ಸೇತುವೆ ಸಂಚಾರ ಮುಕ್ತವಾಗಲಿದೆ. ದ್ವಿಚಕ್ರ ವಾಹನ ಸವಾರರೊಬ್ಬರನ್ನು ಬಲಿಪಡಿಸಿದ್ದ ತುಮಕೂರಿನ ಕೋಡಿ ವೃತ್ತದ ಶಿಥಿಲಗೊಂಡಿದ್ದ ಸೇತುವೆಗೆ ಕಾಯಕಲ್ಪ ದೊರಕಿದೆ. ಶಿಥಿಲ ಸೇತುವೆ ತೆರವುಗೊಳಿಸಿ ಸುಮಾರು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಲಾಗುತ್ತಿದೆ. ನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅನುದಾನದಲ್ಲಿ ಕಾಮಗಾರಿ ನಡೆದಿದೆ. ಸೇತುವೆ ನಿರ್ಮಾಣ ಕಾಮಗಾರಿ ಬಹುತೇಕ ಮುಗಿದಿದೆ. ಕ್ಯೂರಿಂಗ್ ಮುಗಿದು ಸೇತುವೆ ಮೇಲಿನ ರಸ್ತೆಯ ಡಾಂಬರೀಕರಣ ಬಾಕಿ ಇದೆ. ಇದೆಲ್ಲ ತಿಂಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇದರೊಂದಿಗೆ ಈ ಭಾಗದ ಜನರ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ಇಲ್ಲಿನ ನಗರ ಪಾಲಿಕೆ ಸದಸ್ಯ ಟಿಎಂ ಮಹೇಶ್ ಹೇಳಿದರು. ಇದರ ಎನ್ಎಸ್4 ರಸ್ತೆಗೆ ಇದು ಹಳೆ ಒಂದು ಬ್ರಿಡ್ಜ್ ಇತ್ತು. ಈ ಬ್ರಿಡ್ಜು ಒಂದು 6 ತಿಂಗಳ ಮುಂಚೆ ಇಲ್ಲಿ ಯಾವುದೋ ಒಂದು ಹಳ್ಳ ಬಿದ್ದುಬಿಟ್ಟು ಯಾರೋ ಒಬ್ಬ ಡೆತ್ ಆಗಿದ್ದ. ಆ ಕಾರಣದಿಂದ ಇದು ಕೊಲಾಪ್ಸ್ ಆಗಿದೆ ಫುಲ್ಲು. ಆಮೇಲೆ ನಾವು ಸ್ಮಾರ್ಟ್ ಸಿಟಿ ಅವ್ರಿಗೆ ಮನವಿ ಮಾಡಿ ನಮ್ಮ ಕಮಿಷನ್ರೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚಿನದಾಗಿ ಗಮನ ಹರಿಸಿದ್ದಕ್ಕೆ ಈ ಬ್ರಿಡ್ಜ್ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಸ್ಮಾರ್ಟ್ ಸಿಟಿ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಇನ್ನೊಂದೇನೆಂದರೆ ಇದೊಂದು 50-100 ವರ್ಷ ಏನೂ ಆಗದಲೇ ಇರೋ ಥರ ತುಂಬ ಚೆನ್ನಾಗಿ ಈ ಬ್ರಿಡ್ಜ್ ಬಂದಿದೆ. ನಮಗೆ ತುಂಬ ಮುಂದಿನ ಜನಕ್ಕೆ ಅನುಕೂಲ ಆಗುತ್ತೆ ಓಡಾಡೋದಕ್ಕೆಲ್ಲ. ಯಾವಾಗ ಓಪನ್ ಆಗ್ಬೋದು ಇದು ಸರ್? ಇವಾಗ ಇನ್ನೊಂದು ತಿಂಗಳಲ್ಲೆಲ್ಲ ರೆಡಿ ಆಗುತ್ತೆ. ಇನ್ನೊಂದು ತಿಂಗಳು ಈ ಕ್ಯೂರಿಂಗ್ ಆಗಬೇಕು ಒಂದು 30 ಡೇಸು. ಸೇತುವೆ ನಿರ್ಮಾಣಕ್ಕಾಗಿ ಈ ಭಾಗದ ಸಂಚಾರ ಬಂದ್ ಮಾಡಿ ಪಕ್ಕದ ಮೇಲು ಸೇತುವೆ ಮೇಲೆ ಸಂಚಾರಕ್ಕೆ ಅನುವು ಮಾಡಲಾಗಿದೆ. ಮಣೆರಾಜು, ಅಮೋಕ್ ಟಿವಿ, ತುಮಕೂರು. ರಾಯಭಾಗ ತಾಲೂಕಿನ ಕನ್ನದಾಳ ಗ್ರಾಮದ ಅಪಹರಣ ಪ್ರಕರಣ ಭೇದಿಸಲಾಗಿದ್ದು ಈ ಸಂಬಂಧ ಆರೋಪಿಗಳನ್ನು ಬಂಧಿಸಿ ಆರೋಪಿಗಳಿಂದ 4,10,000 ನಗದು, ಕೃತ್ಯಕ್ಕೆ ಬಳಸಿದ್ದ 2 ಕಾರು, ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ.
ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಂಜೀವ್ ಪಾಟೀಲ್ ಕಳೆದ ತಿಂಗಳ ಜನವರಿ 30ರಂದು ಮುಂಜಾನೆ 8 ಗಂಟೆಗೆ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದ ಭೂಪಾಲ ಬಸಪ್ಪ ಆಜೂರೆ ಎಂಬ ವ್ಯಕ್ತಿಯನ್ನ ಅಪಹರಣ ಮಾಡಲಾಗಿತ್ತು ಈ ಬಗ್ಗೆ ಭೂಪಾಲ ಬಸಪ್ಪ ಆಜೂರೆ ಅವರ ಹೆಂಡತಿ ಶಾಂತವ ಆಜೂರೆ ಅವರು ಆರೋಗ್ಯರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಹಾರೋಗೇರಿ ಸಿಪಿಐ ರವಿಚಂದ್ರ ಡಿಬಿ ಅವರು ತನಿಖೆ ಕೈಗೊಂಡು ಪ್ರಕರಣದಲ್ಲಿದ್ದ ನಾಲ್ಕು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಆರೋಪಿತರ ಢಾಬಾದಲ್ಲಿದ್ದ ಅಪಹರಣವಾದವನಿಗೆ ಇದೇ ತಿಂಗಳು ದಿನಾಂಕ 19ರಂದು ಹಿಡಿದುಕೊಂಡು ಕುಲಂಕುಷವಾಗಿ ವಿಚಾರಣೆ ಮಾಡಿ ದಸ್ತಗಿರಿ ಮಾಡಿ ಆರೋಪಿತರು ಸೇರಿಕೊಂಡು ಈ ಹಿಂದೆ ಹಣದ ವ್ಯವಹಾರದ ಸಲುವಾಗಿ ದಿನಾಂಕ 18/8/2022ರಂದು ಕೊಲೆಯಾದವನಿಗೆ ಮುಗಳಕೋಡ ಕ್ರಾಸ್ನ ಆದರ್ಶ ಬಾರ್ ಹತ್ತಿರದಿಂದ ಒತ್ತಾಯಪೂರ್ವಕವಾಗಿ ಅಪಹರಿಸಿಕೊಂಡು ಸ್ಕಾರ್ಪಿಯೋ ಗಾಡಿಯಲ್ಲಿ ಹಾಕಿಕೊಂಡು ಹೊಡೆದು ಕೊಲೆ ಮಾಡಿ ಹೆಣವನ ಸ್ಕಾರ್ಪಿಯೋದಲ್ಲಿ ಹಾಕಿಕೊಂಡು ತಗ್ಗಿನಲ್ಲಿ ಹೆಣ ಹೊಗೆದು ಪುರಾವೆ ನಾಶ ಮಾಡಿರುತ್ತಾರೆ ಅವನು ಸಹಿತ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡಿ ಆ ನ್ಯಾಯಾಲಯಗಳಲ್ಲಿ ವಾರಂಟ್ ಜಾರಿಯಾದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅವರಿಗೆ ಈಗಾಗಲೇ ಮಾಹಿತಿಯನ್ನು ನೀಡಲಾಗಿದೆ ಈ ಒಂದು ಪತ್ತೆ ಕಾರ್ಯದಲ್ಲಿ ಕಳೆದ 6 ತಿಂಗಳಿಂದ ಸತತವಾಗಿ ಶ್ರಮಿಸಿದಂತಹ ಆರೋಗ್ಯರಿ ಸರ್ಕಲ್ನ ಎಲ್ಲ ಅಪರಾಧ ಸಿಬ್ಬಂದಿ ಮತ್ತು ಅಧಿಕಾರಿಗಳು ನಮ್ಮ ಜಲ್ದೆ ರವಿ ನಾಯ್ಕೋಡಿ ರವಿಚಂದ್ರ ರೇಣುಕ ಮತ್ತು ಮಾಳಪ್ಪ ಇವರೆಲ್ಲರೂ ತಂಡ ಅತ್ಯುತ್ತಮ ಕಾರ್ಯನಿರ್ವಹಿಸಿದೆ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಬೇರೆ ರಾಜ್ಯಕ್ಕೂ ಸಹಿತ ಓಡಾಡ್ಕೊಂಡು ಬಂದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಅಂತಂದ್ರೆ ನಮ್ಮ ಪಿಬಿ ಪೂಜಾರಿ ಕ್ರೈಮ್ ಪಿಎಸ್ಐ ಎಸ್ಎಲ್ ಬಾಡಕರ್ ಎಎಸ್ಐ ಕೆಆರ್ ಸಾಳ್ವಂಕಿ ಎಎಸ್ಐ ಬಿಬಿ ನಾಯಕ್ ವಿಎನ್ ಗಾಯಕ್ವಾಡ್ ಆರ್ಪಿ ಕಟೇಕರಿ ಎಂಎಸ್ ಪಾಟೀಲ್ ಎಎ ಶಾಂಡ್ಗೆ ಜಮೀರ್ ಡಾಂಗೆ ವಿಎಲ್ ಹೊಸಟ್ಟಿ ಪ್ರಕಾಶ್ ಕೌಟ್ಕೊಪ್ಪ ಎಎ ಈರ್ಕರ್ ಬಸವರಾಜ್ ತಳವಾರ್ ಸೋಮನಾಥ್ ಹಲ್ಕಿ ದೀಪಕ್ ಕಾಂಬಳೆ ಸದಾಶಿವ ದಾಬೋಳಿ ಅರ್ಜುನ್ ಬಾಡ್ಗಿ ಆರ್ ಎಸ್ ಲೋಹಾರ್ ಎಚ್ ಆರ್ ಅಂಬಿ ಗಜಾನಂದ್ ಸಾಂಗಾವ್ ಬನ್ನಪ್ಪ ಕೋದ್ ಮಹಾವೀರ್ ಪಾಟೀಲ್ ಜಿ ಎ ಹಾವರಡ್ಡಿ ಆಕೆ ಖಾಜಿ ಎಸ್ ಕೆ ಅಸ್ಕಿ ಎಂ ಎನ್ ಮಸರ್ಗುಪ್ಪಿ ಆರ್ ಬಿ ಖಾನಾಪುರೆ ಸಂಗನಗೌಡ ಚೌಧರಿ ವಿಶ್ವನಾಥ್ ದೊಡ್ಡಮನಿ ವಿನೋದ್ ಠಕ್ಕಣ್ಣವರ್ ಪ್ರಶಾಂತ್ ಆಲಮಟ್ಟಿ ಮತ್ತು ನಂದವಾಲೆ ಇವರೆಲ್ಲ ಅತ್ಯಂತ ಅಧಿಕಾರಿಗಳನ್ನು ಸೇರಿಸಿ 37 ಜನರ ಒಂದು ತಂಡ ಸತತ ಪರಿಶ್ರಮ ಪಟ್ಟು ಈ ಒಂದು ಒಂದು ರಿಸಲ್ಟ್ ಇನ್ನು ಪ್ರಕರಣಗಳಲ್ಲಿ ಆರೋಪಿತರ ಪತ್ತೆ ಕಾರ್ಯದಲ್ಲಿ ಶ್ಲಾಘನೀಯ ಕರ್ತವ್ಯ ನಿರ್ವಹಿಸಿದ್ದರಿಂದ ಮಾನ್ಯ ಪೊಲೀಸ್ ಅಧೀಕ್ಷಕರು ನಗದು ಬಹುಮಾನ ಘೋಷಿಸಿದ್ದಾರೆ ಮಹಾದೇವ್ ಕಾಂಬಳೆ ಅಮುಕ್ ಟಿವಿ ರಾಯಭಾಗ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿಯಲ್ಲಿ ಕೆರೆಗೆ ಬಿದ್ದು ಇಬ್ಬರು ಯುವಕರು ದುರ್ಮರಣ ಹೊಂದಿದ್ದ ಪ್ರಕರಣದಲ್ಲಿ ಈಗ ತೆರಕಣಾಂಬಿಯ ದಿಶಾ ವೈನ್ಸ್ ಮಾಲೀಕರ ವಿರುದ್ಧ ಮೃತ ಯುವಕರ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೈನ್ಸ್ ಅಂಗಡಿ ಮುಂದೆಯೇ ಕಲ್ಯಾಣಿ ಕೊಳವಿದೆ ಪುರಾತತ್ವ ಕುರುಹುಗಳಿದ್ದರೂ ಇಲ್ಲಿ ಬಾರ್ ತೆರೆಯಲು ಅವಕಾಶ ನೀಡಿದ್ದಾದರೂ ಯಾಕೆ ಪುರಾತನ ದೇಗುಲ ವಿಶ್ರಾಂತಿ ತಾಣವೀಗ ಕುಡುಕರ ಅಡ್ಡೆಯಾಗಿದೆ ಎಂದು ವೈನ್ಸ್ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ವಕೀಲ ಬಂಗಾರ ನಾಯ್ಕ ಆಗ್ರಹಿಸಿದ್ದಾರೆ ಐತಿಹಾಸಿಕ ಪರಂಪರೆ ಪುರಾತತ್ವ ಇಲಾಖೆ ಸೇರಿದ ಒಂದು ಕಟ್ಟಡ ಇದೆಲ್ಲ ಇದ್ರೂ ಕೂಡ ಕಾನೂನು ಬಾಹಿರವಾಗಿ ದಿಶಾ ವೈನ್ ಸ್ಟೋರ್ ಅವರಿಗೆ ಪರ್ಮಿಷನ್ ಕೊಟ್ಟು ಅವರು ಆ ಕಲ್ಯಾಣಿಗೆ ತುಂಬ ಆಳವಾಗಿದೆ ಇದು ಅದಕ್ಕೆ ಯಾವುದೇ ರೀತಿ ಸಂರಕ್ಷಣಾತ್ಮಕವಾಗಿ ಏನೇ ಆಗಲಿ ಒಂದು ತಂತಿ ಬೇಲಿ ಆಗಲಿ ಏನೂ ಕೂಡ ಅಳವಡಿಸಿರಲಿಲ್ಲ ಅಂಥ ಸಂದರ್ಭದಲ್ಲಿ ಕೆಲವರು ಪಾನಮತ್ರಾಗಿ ಕೆಲವು ಟೈಮು ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ಲೋ ಬಂದು ನಿನ್ನೆ ಈಗ ಅವರು ಬೈಕಲ್ಲಿ ಬಂದು ಮಿಸ್ ಆಗಿ 3 ಜನ ಯುವಕರು ಬಿದ್ದಿದ್ದಾರೆ ಅದರಲ್ಲಿ ಇಬ್ಬರು ಸತ್ತೋಗಿದ್ದಾರೆ ಇನ್ನೊಬ್ಬ ಯುವಕ ಜೀವಂತವಾಗಿದ್ದಾನೆ ಅವರ ಹೆಸರು ಕಾರ್ತಿಕ ವಿನೋದ ಅನ್ನೋ ತೀರೋಗ್ಬಿಟ್ಟಿದ್ದಾರೆ ಇನ್ನೊಬ್ಬ ದಿಲೀಪ್ ಅನ್ನೋನು ಬದಿಕೊಂಡಿದ್ದಾನೆ ಈ ಥರ ಘಟನೆಗಳು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಆಗಬಾರ್ದು ಅನ್ನೋ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಂಡು ಈ ಇಂಥ ವೈನ್ ಸ್ಟೋರ್ಗಳು ಏನು ಈಗ ಕಾನೂನು ಬಾಹಿರವಾಗಿ ಇವರು ಕೆಲವು ಆಮಿಷಗಳನ್ನ ಒಡ್ಡಿ ಅಧಿಕಾರಿಗಳಿಗೆ ಇನ್ನೊಬ್ಬರಿಗೆ ಈ ಥರ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ ಇದನ್ನು ಈ ಐತಿಹಾಸಿಕ ಪುರಾತತ್ವ ಇಲಾಖೆ ಇರೋ ಕಟ್ಟಡ ಮತ್ತು ಕಲ್ಯಾಣಿ ಇದೆ ಇಲ್ಲಿ ಇದು ಸರ್ವೆ ನಂಬರ್ ಒಂದರಲ್ಲಿ 29 ಗುಂಟೆ ಇರೋ ಕಲ್ಯಾಣಿ ತುಂಬ ಆಳವಾಗಿ ನೀರು ನಿಂತಿದೆ ಇಲ್ಲಿ ಇವರು ಯಾವುದೇ ರೀತಿ ಸಂರಕ್ಷಣೆ ಇಲ್ಲದೆ ಈ ಥರ ಈಗ ಇಲ್ಲಿ ವೈನ್ ಸ್ಟೋರ್ ಮಾಡೋದ್ರಿಂದ ಇನ್ನೂ ಕೂಡ ಹಲವಾರು ಸಾವು ನೋವುಗಳು ಸಂಭವಿಸೋ ಸಂದರ್ಭ ಕೂಡ ಇರುತ್ತೆ ಅದರಿಂದ ಇದಕ್ಕೆ ಈ ಕೊಟ್ಟಿರೋದಂಥ ಪರ್ಮಿಷನ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಇದರ ಇವರು ವಿರುದ್ಧ ಪೊಲೀಸರು ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸೂಕ್ತವಾದ ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಎಲ್ಲಾ ಸಮುದಾಯದವರು ನಮ್ಮ ಶಾಸಕ ವಾಸಣ್ಣನವರ ಜೊತೆಯಲ್ಲಿದ್ದು ಈ ಬಾರಿ ಅತ್ಯಧಿಕ ಬಹುಮತದಿಂದ ಗೆಲುವು ಪಡೆಯುತ್ತಾರೆ ಎಂದು ಮುಖಂಡ ರಮೇಶ್ ಗುಬ್ಬಿಯಲ್ಲಿ ತಿಳಿಸಿದರು
ತಾಲೂಕಿನ ಬೆಲವತ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಿಮಾರನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿ ಮಾತನಾಡಿದ ಅವರು, ಕುಮಾರಸ್ವಾಮಿಯವರ ನಡೆಯಿಂದಾಗಿ ಬೇಸರ ವ್ಯಕ್ತಪಡಿಸಿ ಶಾಸಕ ಶ್ರೀನಿವಾಸ್ ಹೊರಬಂದಿದ್ದಾರೆ. ಅವರು ಯಾವ ಪಕ್ಷಕ್ಕೆ ಹೋದರೂ ಸಹ ನಾವೆಲ್ಲ ಅವರ ಜೊತೆಯಲ್ಲೇ ಸಾಗುತ್ತೇವೆ ಎಂದು ತಿಳಿಸಿದರು. ಸರ್, ಒಕ್ಕಲಿಗರ ಸಮುದಾಯದ ದಾರಿ ತಪ್ಪಿಸ್ತಾ ಇದ್ದಾರೆ ಅಷ್ಟೇ. ಒಕ್ಕಲಿಗರ ಸಮುದಾಯ ಎಲ್ಲೂ ಹೋಗಿಲ್ಲ. ವಾಸಣ್ಣವ್ರ ಬಗ್ಗೆ ಬೆಂಬಲ ಇದ್ದೇ ಇದೆ. ನಾನು ಹೇಳಿದ್ನಲ್ಲ, ಆಗ್ಲೂ ಕೂಡ ನಾನು ಮಾತಾಡಿದೆ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ. ಯಾರೂ ಕೂಡ ಕ್ವಶನ್ ಕೇಳಲಿಲ್ಲ ರೀ. ಹಂಗಂದ್ರು ಹಿಂಗಂದ್ರು ಕುಮಾರಸ್ವಾಮಿ ನಂಗಂದ್ರು ಅಂತ ಅಂತಾರೆ ಹೊರತು, ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ, ವಾಸಣ್ಣ ಮಿನಿಸ್ಟರ್ ಆದಾಗ ಎಷ್ಟು ಅಭಿವೃದ್ಧಿಗೋಸ್ಕರ ರಿಫಂಡ್ ಹಾಕಿದ್ರಿ? ಯಾಕೆ ನೀವು ಮಾಡಲಿಲ್ಲ? ನಮ್ಮ ಗುಬ್ಬಿ ಕಡೆಗೆ ಯಾಕೆ ನೋಡಲಿಲ್ಲ ಅಂತ ಕುಮಾರಣ್ಣನ ಯಾರೂ ಕೂಡ ಕ್ವಶನ್ ಕೇಳಲಿಲ್ಲ. ಯಾಕಾಗಲ್ಲ ಅದು? ಯಾರೋ ಹೇಳ್ತಾರೆ. ಈಗ ಆಪೋಸಿಷನ್ ಇದ್ದಾಗ ವಾಸಣ್ಣವ್ರ ಬಗ್ಗೆ ದ್ವೇಷ ವ್ಯಕ್ತಪಡಿಸಬೇಕು. ಅವ್ರು ಹೇಳ್ದಂತ ಇವ್ರಿಗೆ ಆಗದೆ ಇರ್ತಕ್ಕಂಥವ್ರು ಬಿಂಬಿಸ್ತಾರೆ ಅಷ್ಟು ಬಿಟ್ರೆ ಯಾವುದೂ ಕೂಡ ಒಕ್ಕಲಿಗರಲ್ಲಿ ಅಸಮಾಧಾನ ಇಲ್ಲ. ಎಲ್ಲರೂ ಕೂಡ ಒಕ್ಕೂರ್ಲಾಗಿ ಈ ಸರಿ ಗೆಲ್ಸೇ ಗೆಲ್ಲಿಸ್ತಾರೆ. ಆ ಅಭಿಮತ ನಮಗಿದೆ. ನಾವು ಮನದಾಳದ ಮಾತನ್ನು ಹೇಳ್ತಾ ಇದ್ದೀನಿ. ಬಹುಮತದಿಂದ ಈ ಸರಿ ವಾಸಣ್ಣವ್ರು ಗೆದ್ದೆ. ಮುಖಂಡ ಚೆನ್ನಿಗಪ್ಪ ಮಾತನಾಡಿ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತಿರುವುದು ನಮಗೆ ಹೆಚ್ಚಿನ ಸಂತೋಷ ತಂದಿದೆ. ಹಿಂದುಳಿದ ವರ್ಗಗಳ ಹರಿಕಾರರಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರು ಮಾಡಿರುವ ಅಭಿವೃದ್ಧಿ ಕೆಲಸಗಳು ಈ ಬಾರಿ ಸಹ ಅವರನ್ನ ಗೆಲ್ಲಿಸುತ್ತಾರೆ ಎಂದು ತಿಳಿಸಿದರು. ವಾಸಣ್ಣವರ ಅಭಿಮಾನಿ ಬಳಗದವರು, ಹಾಗೂ ನಾವು ವಾಸಣ್ಣರು ಎಲ್ಲಿರ್ತಾರೆ ಅಲ್ಲಿ ಇಲ್ಲಿವರೆಗೂ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅವರಿಗೆ ಕೊಡಬಾರ್ದಂಥ ಪಕ್ಷದಲ್ಲಿ ಕಿರುಕುಳ ಕೊಟ್ಟು ಆ ಪಕ್ಷ ಬಿಟ್ಟು ಅವ್ರು ಆಚೆಗೆ ಹೋಗೋದ್ರಿಂದ ಅವ್ರು ಎಲ್ಲಿರ್ತಾರೋ ನಾವು ಅಲ್ಲಿರ್ತೀವಿ. ವಾಸಣ್ಣರಿಗೆ ಗೆಲುವು ಖಚಿತ. ನಾವೆಲ್ಲರೂ ನಿಷ್ಠೆಯಿಂದ ಸೇವೆ ಮಾಡ್ತಾಯಿದ್ದೀವಿ. ಅದರಿಂದ ದಯವಿಟ್ಟು ಅವರು ನಮ್ಗೆ ಯಾರಿಗೂ ಜನಗಳಿಗೂ ಒಂದು ಟೆನ್ಷನ್ಗಲೇದೇ ಆಗಲಿ, ಒಂದು ಕೇಸ್ ಮಾಡೋದಾಗಲಿ, ಒಂದು ಕಂಪ್ಲೇಂಟ್ ಮಾಡೋದಾಗಲಿ, ಒಡಿಶಾಡೋದು ಬಡಿಸಾಡೋದು ಇಲ್ಲಿವರೆಗೂ ಯಾವುದೇ ವಿಚಾರದಲ್ಲಿ ಅವರು ಏನೂ ತಪ್ಪು ಮಾಡಿಲ್ಲ. ಆದ್ದರಿಂದ ಮೇಲಧಿಕಾರಿ ಪಟ್ಟರು ಅವ್ರು ಏನೇ ನಿಮಿಷ ಕೊಟ್ಟರು ಏನು ಮಾಡಿರೋ ಒಟ್ಟಿಗೆ ಪಕ್ಷ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಬಂದರೆ ನಾವು ಅವ್ರು ಎಲ್ಲಿರ್ತಾರೋ ಅಲ್ಲಿ ನಾವು ಅಲ್ಲಿ ಇದ್ಕೊಂಡು ಅವ್ರು ಸೇವೆ ಮಾಡ್ಕೊಂಡು ಹೋಗ್ತೀವಿ. ಗೆಲುವಂತೂ ಖಚಿತ. ಈ ಸತಿ ಎಲ್ಲ ವರ್ಗದವರು ಎಲ್ಲ ಇದರಲ್ಲೂ ಸ್ವಲ್ಪ ಅಭಿಮಾನ ಇಟ್ಟು ಓಟ್ ಹಾಕ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಜಯಮ್ಮ, ಸದಸ್ಯ ಆನಂದ್ ಕುಮಾರ್ ಹಾಗೂ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದ ಬಳಿ ಇರುವ ಶ್ರೀ ಆದಿಶಕ್ತಿ ಕಾಳಿಕಾಂಬಾ ದೇವಿಯ ದೇವಾಲಯಕ್ಕೆ ಭಕ್ತ ಸಮೂಹ ಹರಿದು ಬಂದಿತ್ತು. ಇನ್ನು ಶ್ರೀ ಆದಿಶಕ್ತಿ ಕಾಳಿಕಾಂಬದೇವಿಯ ದೇವಾಲಯಕ್ಕೆ ಸುಸಜ್ಜಿತವಾದ ಮೂಲ ರಸ್ತೆ ಸಂಪರ್ಕ ಇಲ್ಲದೇ ಇರುವ ಸಂದರ್ಭದಲ್ಲಿ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನವನ್ನು ಪಡೆದು ಅಂದೇ ದೇವಾಲಯದ ಮೂಲ ಸಂಪರ್ಕದ ರಸ್ತೆಗೆ ಸರ್ಕಾರದಿಂದ 2 ಕೋಟಿ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಘೋಷಣೆ ಮಾಡಿದ್ದರು. ಈಗ ಸಿಸಿ ರಸ್ತೆ ಕಾಮಗಾರಿಯು ವೇಗವಾಗಿ ನಡೆಯುತ್ತಿದ್ದು ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ. ಹಾಗೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಚಿವರಾದ ಮೇಲೆ ಅಂತೂ ಅಭಿವೃದ್ಧಿ ಕಾರ್ಯ ರಾಜ್ಯದ ಮುಂಚೂಣಿಯಲ್ಲಿದೆ ಎಂದು ದೇವಾಲಯದ ಮುಖ್ಯ ಅರ್ಚಕರು ಸುಬ್ರಹ್ಮಣ್ಯ ಸ್ವಾಮಿಗಳು ಸಂತಸ ವ್ಯಕ್ತಪಡಿಸಿದರು. ಒಟ್ಟಾರೆ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸುವ ಜನಸಾಮಾನ್ಯರು ಪರಿಹಾರಕ್ಕಾಗಿ ದೇವರುಗಳ ಮೊರೆ ಹೋಗ್ತಾರೆ. ಆದರೆ ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ಆದಿಶಕ್ತಿ ಕಾಳಿಕಾಂಬದೇವಿಯ ಶಕ್ತಿಯ ಪವಾಡ ಜಗನ್ಮಾತೆಯಾದ ಶ್ರೀ ಕಾಳಿಕಾಂಬದೇವಿ ಚೌಡೇಶ್ವರಿ ದೇವಿ ಅಮ್ಮನವರ ಪಾದಕ್ಕೆ ವಂದಿಸುತ್ತಾ ಮಹಾಶಿವರಾತ್ರಿ ಅಮಾವಾಸ್ಯೆ ಇವತ್ತು ಏನು ವಿಶೇಷವಾದ ಪೂಜೆ ಅಮ್ಮನವರಿಗೆ ನಡೀತಾ ಇದೆಯೋ, ಸಾವಿರಾರು ಜನ ಭಕ್ತರು ಇವತ್ತೇನು ದೇವಿ ಸೇವೆಗೆ ನೆರೆದಿದ್ದಾರೋ ಆ ಜಗನ್ಮಾತೆ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ. ಮತ್ತು ಏನು ನಮ್ಮ ಭಕ್ತಾದಿಗಳೆಲ್ಲ ಬಂದಾಗೆಲ್ಲ ಸುಮಾರು ವರ್ಷಗಳಿಂದ ಭಕ್ತರು, ಸಾವಿರಾರು ಜನ ಭಕ್ತರು, ಅಮಾವಾಸ್ಯೆ ಪೂಜೆ ಅಂದರೆ ಇಲ್ಲಿ ವಿಶೇಷವಾದ ಪೂಜೆ ಅನ್ನದಾನ ಎಲ್ಲ ನಡೆಯುತ್ತೆ. ಅಮಾವಾಸ್ಯೆ ಪೂಜೆಗೆ ಏನು ಬಂದಾಗೆಲ್ಲ ಭಕ್ತರು ಈ ಭಾಗದಲ್ಲಿ ಹೆಚ್ಚಾಗಿದೆ ಎಂದು ಸಾವಿರಾರು ಭಕ್ತಾದಿಗಳು ಅಮಾವಾಸ್ಯೆಯಂದು ಬಂದು ಕಷ್ಟಗಳನ್ನು ನಿವಾರಿಸಿಕೊಳ್ಳುತ್ತಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರ ವಸತಿ ರಹಿತರಿಗೆ ಮನೆ ನಿರ್ಮಿಸಲು ಅನುದಾನ ನೀಡುತ್ತಿದ್ದು ಸಮಯಕ್ಕೆ ಸರಿಯಾಗಿ ಮನೆಗಳನ್ನು ನಿರ್ಮಾಣ ಮಾಡಿ ಅನುದಾನ ಪಡೆಯಿರಿ ಎಂದು ಕಾಗತಿ ಗ್ರಾಮ ಪಂಚಾಯಿತಿ ಪಿಡಿಒ ಲೋಕೇಶ್ ಗ್ರಾಮಸಭೆಯಲ್ಲಿ ತಿಳಿಸಿದರು. ಕಾಗತಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅಧ್ಯಕ್ಷೆ ರಾಧಿಕಾ ಮಧು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮಸಭೆಯಲ್ಲಿ 2022-23 ಸಾಲಿನ ಹೆಚ್ಚುವರಿ ಅಂಬೇಡ್ಕರ್ ವಸತಿ ಯೋಜನೆ, ಬಸವ ವಸತಿ ಯೋಜನೆಗಳಿಗೆ ಲಾಟರಿ ಮೂಲಕ ಆಯ್ಕೆಯಾದ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಸತಿ ಸೌಲಭ್ಯಗಳನ್ನು ಪಡೆದ ಫಲಾನುಭವಿಗಳು ಸರ್ಕಾರ ನಿಗದಿಪಡಿಸಿದ ಸಮಯದೊಳಗೆ ಮನೆಗಳನ್ನು ನಿರ್ಮಾಣ ಮಾಡಿ ಅನುದಾನ ಪಡೆಯಬೇಕು. ತಡವಾದರೆ ಅನುದಾನ ವಾಪಸ್ಸಾಗುತ್ತದೆ ಎಂದು ಫಲಾನುಭವಿಗಳಿಗೆ ತಿಳಿಸಿದರು. ಹಾಗೂ ಗ್ರಾಮಸಭೆಯ ಸದಸ್ಯರ ಸಮ್ಮುಖದಲ್ಲಿ ಫಲಾನುಭವಿಗಳನ್ನ
ಲಾರಿನ ಮುಖಾಂತರ ಆಯ್ಕೆ ಮಾಡಿ ಈ ಒಂದು ಗ್ರಾಮ ಸಭೆಯಲ್ಲಿ ಯಾವುದೇ ಆಗಿ ನಿರ್ದಿಷ್ಟವಾಗಿ ಅಥವಾ ಮೌಖಿಕವಾಗಿ ಆಕ್ಷೇಪಣೆಗಳು ಬರದೇ ಇರುವುದರಿಂದ ಈ ಎಲ್ಲಾ ಫಲಾನುಭವಿಗಳನ್ನ 40 ಫಲಾನುಭವಿಗಳನ್ನ ಸರ್ವಾನುಮತದಿಂದ ಒಪ್ಪಿ ಅಂಗೀಕರಿಸಿ ಗ್ರಾಮ ಸಭೆಯಲ್ಲಿ ಅನುಮೋದಿಸಿದರೆ ಇಲ್ಲಿ ಈ ಒಂದು ಗ್ರಾಮ ಸಭೆಗೆ ಹಾಜರಾಗಿರ್ತಕ್ಕಂಥ ರಾತ್ರಿ ಗ್ರಾಮ ಪಂಚಾಯತಿಯ ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಸಂಬಂಧಗಳು ಹಾಗೂ ನಮ್ಮ ಸಮೂಹ ಮಾಧ್ಯಮಗಳಾಗಿರ್ತಕ್ಕಂಥ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಹಿರಿಯ ಅಣ್ಣಂದಿರಿಗೂ ನಾನು ಈ ಮುಖಾಂತರ ವಂದನೆಗಳನ್ನು ತಿಳಿಸ್ತಾ ಬಸವರ್ತಿ 2021-22 ಸಾಲು ಒಟ್ಟು 30 ಮನೆಗಳ ಬೀದಿ ನಡೆಯಿದೆ. ಅದರಲ್ಲಿ 26 ಸಾಮಾನ್ಯ ವರ್ಗ, 4 ಅಲ್ಪಸಂಖ್ಯಾತ ವರ್ಗ. ಮತ್ತೊಂದು ಸ್ಕೀಮ್ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಾಮೀಣ ಹೆಚ್ಚುವರಿ 2021-22 ಸಾಲು. ಅದರಲ್ಲಿ 7 ಮನೆಯ ಪರಿಶಿಷ್ಟ ಜಾತಿ ನಡೆಸಿ ಸಮುದಾಯಕ್ಕೆ ಬೀದಿ ನಿಗದಿಪಡಿಸಲಾಗಿದೆ. ಮತ್ತೆ 3 ಮನೆಗಳನ್ನ ಪರಿಶಿಷ್ಟ ಪಂಗಡ ಎಸ್ಟಿ ಪಂಗಡಕ್ಕೆ ಬೀದಿ ನಿಗದಿಪಡಿಸಲಾಗಿದೆ. ಒಟ್ಟು 2 ಯೋಜನೆಗಳು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಾಮೀಣ ವಸತಿ ಯೋಜನೆ 2021-22 ಹಾಗೂ ಬಸವಸತಿ ಯೋಜನೆ 2021-22 2 ಯೋಜನೆಗಳನ್ನು ಸೇರಿ ಇವತ್ತು ಒಟ್ಟು 40 ಫಲಾನುಭವಿಗಳನ್ನ ಗ್ರಾಮ ಸಭೆಯಲ್ಲಿ ಹಾಜರಿರತಕ್ಕಂಥ ಎಲ್ಲಾ ಗ್ರಾಮ ಸಭೆಯ ಸಮ್ಮುಖದಲ್ಲಿ ವಿಡಿಯೋ ಚಿತ್ರೀಕರಣದೊಂದಿಗೆ ಪಾರದರ್ಶಕವಾಗಿ ಲಾಟರಿ ಎತ್ತುವ ಮುಖಾಂತರ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿ ಗ್ರಾಮ ಸಭೆಯಿಂದ ಈ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಅನುಮೋದಿಸಲಾಗಿದೆ. ಇನ್ನು ವೇಳೆ ಅಧ್ಯಕ್ಷೆ ರಾಧಿಕಾ ಮಧು, ಉಪಾಧ್ಯಕ್ಷರಾದ ಶಾಜಿಯಾ ಬಾನು, ನೋಡಲ್ ಅಧಿಕಾರಿಯಾದ ಕೃಷಿ ಇಲಾಖೆಯ ಚೈತ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಎಂಬ ಅನುಮಾನಗಳಿಗೆ ಸೆಡ್ಡು ಹೊಡೆದ ಸೈಲೆಂಟ್ ಬಾಯ್ ವಿನಯ್ ಶ್ಯಾಮ್ ಕೊನೆಗೂ ಟಿಕೆಟ್ ಗಿಟ್ಟಿಸೋದು ಗ್ಯಾರಂಟಿ ಆಗಿದೆ ಅನ್ನೋದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರ ಹೊರತುಪಡಿಸಿದ್ರೆ ಈಗಲೂ ಕಾಂಗ್ರೆಸ್ ಪ್ರಭಾವವೇ ಹೆಚ್ಚಾಗಿದೆ. ಆದ್ರೆ ಜಿಲ್ಲಾ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗೆಲ್ಲೋ ವ್ಯಕ್ತಿಯನ್ನ ಕಾಂಗ್ರೆಸ್ ಹುಡುಕಾಟದಲ್ಲಿ ತೊಡಗಿತ್ತು. ಸುಧಾಕರ್ ವಿರುದ್ಧ ನಾವು ಗೆಲ್ತೀವಿ ಅಂತ 5 ಜನ ಅಭ್ಯರ್ಥಿಗಳು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದರು. ಆದ್ರೂ ನಿರಂತರವಾಗಿ ಹೈಕಮಾಂಡ್ ಸಂಪರ್ಕದಲ್ಲಿ ಇದಕ್ಕೆ ಪೂರಕ ಎನ್ನುವಂತೆ ಕೊತ್ತೂರು ಮಂಜುನಾಥ್ ಸಹ ನಾನು ಮುಳಿಬಾಗಿಲಿಗೆ ಮಾತ್ರ ಸೀಮಿತ, ಚಿಕ್ಕಬಳ್ಳಾಪುರಕ್ಕೆ ಹೋಗಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಈ ಮಧ್ಯೆ ಹೈಕಮಾಂಡ್ ವಿನಯ್ ಶ್ಯಾಮ್ಗೆ ಟಿಕೆಟ್ ಕೊಡಿಸುವುದಾಗಿ ನಿನ್ನೆ ನಡೆದ ಮಾತುಕತೆಯಲ್ಲಿ ಸಫಲವಾಗಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದ್ದು, ನಾಳೆಯಿಂದಲೇ ವಿನಯ್ ಶ್ಯಾಮ್ ಮತ್ತೆ ಚುನಾವಣಾ ಅಖಾಡಕ್ಕೆ ಇಳಿದು ತನ್ನ ಚಟುವಟಿಕೆಗಳನ್ನ ಆರಂಭಿಸುತ್ತಾರೆಂದು ತಿಳಿದು ಬಂದಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.